ಇದು ಕಾಂಗ್ರೆಸ್ ಪಕ್ಷದ ಎಡವಟ್ಟು ಸ್ಟೋರಿ. ದೊಡ್ಡವರ ಕೃಪಾ ಕಟಾಕ್ಷ ಇರಬೇಕು ಅಷ್ಟೇ ಇಲ್ಲಿ, ಆಗ ಅಸಮರ್ಥರಿಗೂ ಕೂಡ ಹೊಡೆಯುತ್ತೆ ಲಕ್. ಸ್ಟೋರಿಯನ್ನ ತೋರಿಸ್ತಾ ಇದೀವಿ. ದೊಡ್ಡವರ ಕೃಪಾ ಕಟಾಕ್ಷ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಸ್ಟೋರಿಯ ಉದಾಹರಣೆ. ಯಾವ ರೀತಿಯಾಗಿ ಅಸಮರ್ಥರಿದ್ರು ಕೂಡ ಅವರಿಗೆ ಲಕ್ ಹೊಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನಿಮ್ಗೆ ಕೊಡ್ತಾ ಇದೀವಿ. ಎಂತದ್ದೇ ಗಂಭೀರ ಆರೋಪ ಇದ್ರು ಕೂಡ ಡೋಂಟ್ ವರಿ, ನೋ ವರಿ ಇಲ್ಲಿ. ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದವರಿಗೆ ಸೂಕ್ತವಾದ ಸ್ಥಾನಮಾನ ಸಿಗೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾಂಗ್ರೆಸ್ ಪಕ್ಷದ ಇನ್ಸೈಡ್ ಸ್ಟೋರಿ ಏನು? ಹಾಗಾದ್ರೆ ಯಾವ ಕಾರಣಕ್ಕಾಗಿ ನಿಜವಾಗ್ಲೂ ಪ್ರಾಮಾಣಿಕರಾಗಿ ಪಕ್ಷಕ್ಕಾಗಿ ದುಡಿದವರಿಗೆ ಇಲ್ಲಿ ಸ್ಥಾನಮಾನ ಸಿಗೋದಿಲ್ಲ, ಯಾವುದೇ ಆರೋಪ ಇದ್ರೂ ಕೂಡ ಅವರಿಗೆ ಇಲ್ಲಿ ಮನ್ನಣೆ ಸಿಗ್ತಾ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದೀವಿ. ಆಪಾದಿತನಿಗೆ ರತ್ನಗಂಬಳಿ ಹಾಕ್ತಾ ಇದೆ ಇಲ್ಲೇ ಕಾಂಗ್ರೆಸ್. ಈತನ ಹಿಸ್ಟ್ರಿಯನ್ನ ಕೇಳಿದ್ರೆ ನೀವು ಕೂಡ ಗಾಬರಿ ಆಗ್ತೀರಾ. ಈತ ಮಾಡಿದಂತಹ ಆ ಕೆಲಸ ಎಂಥದ್ದು ಗೊತ್ತಾ? ಆ ವಿಚಾರವನ್ನ ಕೂಡ ಹೇಳ್ತೀವಿ. ತಿನ್ನೋ ಅನ್ನಕ್ಕೆ ಈತ ವಿಷ ಹಾಕಲು ಮಾಡಿದಂತಹ ಕುತಂತ್ರಿ ಈತ ಅಂತಾನೆ ಹೇಳಲಾಗ್ತಾ ಇದೆ. ಈತನ ಮೇಲೆ ಇರುವಂತಹ ಆರೋಪ ಅದು. ಯಾಕಂದ್ರೆ ತಿನ್ನುವ ಅನ್ನಕ್ಕೆ ವಿಷ ಹಾಕೋದಿಕ್ಕೆ ಈತ ಕುತಂತ್ರವನ್ನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈತನನ್ನ ಶಿಕ್ಷಿಸಿ ಅನ್ನುವಂತಹ ಕೂಗು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವನಿಗೆ ದೊಡ್ಡ ಜವಾಬ್ದಾರಿಯನ್ನ ಕೊಡ್ತಾ ಇದೆ ಕಾಂಗ್ರೆಸ್. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ನಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ, ದೊಡ್ಡವರ ಕೃಪಾ ಕಟಾಕ್ಷ ಇದ್ರೆ ಅನ್ನೋದನ್ನ ಹೇಳೋದು. ದೊಡ್ಡ ಯೋಜನೆಯನ್ನ ಹಳ್ಳ ಹಿಡಿಸೋದಕ್ಕೆ ಈತ ಮುಂದಾಗಿದ್ದ, ಕಾಂಗ್ರೆಸ್ ಪಕ್ಷಕ್ಕೆ ಈತ ಮುಜುಗರವನ್ನ ತಂದಿದ್ದ ಈ ವ್ಯಕ್ತಿ. ಆದ್ರೆ ಈಗ ಅವನಿಗೆ ಪಕ್ಷದಲ್ಲಿ ದೊಡ್ಡ ಹುದ್ದೆಯನ್ನ ಕೊಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಒಂದು ದೊಡ್ಡ ಯೋಜನೆಯನ್ನೇ ಹಳ್ಳ ಹಿಡಿಸೋದಕ್ಕೆ ಈತ ಮುಂದಾಗಿದ್ನೋ ಅವೆಲ್ಲವನ್ನ ಪರಿಗಣನೆ ತೆಗೆದುಕೊಳ್ಳದೆ ಅವನಿಗೆ ಈಗ ದೊಡ್ಡ ಹುದ್ದೆ ಕೊಡೋದಕ್ಕೆ ಮುಂದಾಗಿದೆ. ಹಾಗಿದ್ರೆ ಯಾರು ಆ ವ್ಯಕ್ತಿ, ಅವನ ಮೇಲಿನ ಆರೋಪ ಏನು, ಕಾಂಗ್ರೆಸ್ ಅವರಿಗೆ ಕೊಟ್ಟ ಜವಾಬ್ದಾರಿ ಏನು ಅನ್ನುವ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಈತ ಮತ್ಯಾರು ಅಲ್ಲ, ಕಾರ್ಪೊರೇಟರ್ ಒಬ್ಬರ ಪತಿ, ಗಾಯತ್ರಿ ನಗರ ವಾರ್ಡ್ ಸದಸ್ಯ ಪತಿ, ಚಂದ್ರಕಲಾ ಅವರ ಪತಿ ಗಿರೀಶ್ ಲಕ್ಕಣ್ಣ ಅನ್ನುವರು. ಈಗಾಗ್ಲೇ ಕಾರ್ಪೊರೇಟರ್ ಪತಿ ಕೂಡ ಹೌದು ಇವರು, ಗಾಯತ್ರಿ ನಗರ ವಾರ್ಡ್ ಸದಸ್ಯ ಪತಿ, ಚಂದ್ರಕಲಾ ಅವರ ಪತಿ ಗಿರೀಶ್ ಲಕ್ಕಣ್ಣ. ಸಾಕಷ್ಟು ಆರೋಪ ಕೂಡ ಕೇಳಿ ಬಂದಿರೋದು. ಈಗಾಗಲೇ ಹೇಳಿದ್ವಿ ಏನ್ ರೀತಿಯಂತ ಒಂದು ಆರೋಪ ಇದೆ ಅಂತ ಹೇಳಿ. ಹಾಗಾಗಿ ಇದೇ ಮಹಾಶಯನಿಗೆ ಈಗ ಒಂದು ಮಹತ್ವದ ಹುದ್ದೆ ಸಿಗ್ತಾ ಇದೆ ಕಾಂಗ್ರೆಸ್ ನಲ್ಲಿ. ಗಿರೀಶ್ ಗೆ ಸಿಗಲಿದೆ ಕ್ಷೇತ್ರದ ಹೊಣೆಗಾರಿಕೆಯನ್ನ ಕೂಡ ಈಗ ಕಾಂಗ್ರೆಸ್ ನೀಡಲಿದೆ. ಮಲ್ಲೇಶ್ವರಂ ಕ್ಷೇತ್ರದ ಸಂಪೂರ್ಣ ಹೊಣೆಗಾರಿಕೆಯನ್ನ ಇದೇ ಗಿರೀಶ್ ಲಕ್ಕಣ್ಣ ಅವರಿಗೆ ನೀಡೋದಿಕ್ಕೆ ಈಗ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ದೊಡ್ಡ ಹುದ್ದೆಯನ್ನ ಕೊಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದೆ. ಖುದ್ದು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಅಂದಿದ್ದಾರೆ. ಜೊತೆಗೆ ನೇಮಕಾತಿ ಪತ್ರಕ್ಕೂ ಕೂಡ ಸಹಿ ಹಾಕಿದ್ದಾರೆ ಆಲ್ರೆಡಿ. ಎಂಎಲ್ಸಿ ಸೀತಾರಾಮ್ ಇದೇ ಗಿರೀಶ್ ಲಕ್ಕಣ್ಣ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂತಹ ಮಾತಿದೆ. ಇಂದಿರಾ ಕ್ಯಾಂಟೀನ್ ಮಾನವನ್ನೇ ಹರಾಜು ಹಾಕಿದ್ದು ಈತ, ಬೇರಾರು ಅಲ್ಲ ಗಿರೀಶ್ ಲಕ್ಕಣ್. ಅವತ್ತು ಆಹಾರದಲ್ಲಿ ಇಲಿಯನ್ನ ಹಾಕಿದ್ದ, ಪಕ್ಷದ ಯೋಜನೆಯನ್ನೇ ಹಳ್ಳ ಹಿಡಿಸುವಂತ ಪ್ರಯತ್ನ ಮಾಡಿದ, ಹಳ್ಳ ಹಿಡಿಸ್ತಾ ಇದ್ದ, ಅದರಲ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ತರುವಂತ ಪ್ರಯತ್ನವನ್ನ ಮಾಡಿದ್ದ, ಚೆಫ್ಟಾಕ್ ಸಂಸ್ಥೆಯಿಂದ ಹಣವನ್ನ ಕೂಡ ವಸೂಲಿ ಮಾಡಲಾಗಿದೆ. ಹಾಗಾಗಿ ಎಲ್ಲರ ಮುಂದೆ ಇದೇ ಗಿರೀಶ್ ಬೆತ್ತಲಾಗಿದ್ದ. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ FIR ಕೂಡ ಈತನ ಮೇಲೆ ಆಗಿತ್ತು. ಈಗ ಇರುವಂತಹ ವಿಚಾರ ಏನಂದ್ರೆ, ಇಂತಹ ವ್ಯಕ್ತಿಗೆ KPCC ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಇಂತಹ ದೊಡ್ಡ ಹೊಣೆಗಾರಿಕೆಯನ್ನ ಕೊಡ್ತಾ ಇದೆ ಅನ್ನೋದು. ಹಾಗಾದ್ರೆ ದೊಡ್ಡ ಹುದ್ದೆ ಕೊಡೋದು ಸರಿನಾ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿಜವಾಗಿ ಪ್ರಾಮಾಣಿಕವಾಗಿ ಯಾರು ಪಕ್ಷಕ್ಕಾಗಿ ಹಗಲಿರುಳು ದುಡಿತಾರೋ ಅಂತವರಿಗೆ ಇಲ್ಲಿ ಮಣೆ ಇಲ್ಲ ಅನ್ನುವಂತಹ ಸಹಜ ಆಕ್ರೋಶ ಈಗ ಕಾಂಗ್ರೆಸ್ ವಿರುದ್ಧ ಸ್ಥಳೀಯರು ತೋಡ್ಕೊಳ್ತಾ ಇದ್ದಾರೆ. ಸೊ ಇಂತಹ ವ್ಯಕ್ತಿಗೆ ಕ್ಷೇತ್ರದ ಹೊಣೆಗಾರಿಕೆ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಅಲ್ಲಿನ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗಾಗಲೇ ಹೇಳ್ತಾ ಇದ್ವಿ ಗಿರೀಶ್ ಲಕ್ಕಣ್ಣ ಅವರ ವಿಚಾರದ ಬಗ್ಗೆ ಹೇಳ್ತಾ ಇದ್ವಿ, ಅವರ ಬಗ್ಗೆ ಇರುವಂತಹ ಆರೋಪಗಳ ಬಗ್ಗೆ ಹೇಳ್ತಾ ಇದ್ವಿ. ನಾವು ಮಾಡ್ತಾ ಇರುವ ಆರೋಪ ಅಲ್ಲ,
ಅಲ್ಲಿನ ಸ್ಥಳೀಯ ಜನರೇ ಮಾಡ್ತಾ ಇರುವಂತಹ ಒಂದು ಆರೋಪ, ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರೇ ಮಾಡ್ತಾ ಇರುವಂತಹ ಆರೋಪ ಇದು. ಕಾರ್ಪೊರೇಟರ್ ಚಂದ್ರಕಲಾ ಅವರ ಪತಿ ಗಿರೀಶ್ ಲಕ್ಕಣ್ಣ ಈಗಾಗಲೇ ಕೆಪಿಸಿಸಿ ಕಚೇರಿ ಈಗ ಒಂದು ಮಹತ್ವದ ಹುದ್ದೆಯನ್ನ ಕೊಡೋದಿಕ್ಕೆ ಕೂಡ ನಿರ್ಧಾರವನ್ನ ಮಾಡಿದೆ. ಆಲ್ರೆಡಿ ಅದಕ್ಕೆ ಸೈನ್ ಕೂಡ ಹಾಕಿದ್ದಾರೆ, ಹೂ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು. ಮಲ್ಲೇಶ್ವರಂ ಕ್ಷೇತ್ರದ ಸಂಪೂರ್ಣ ಹೊಣೆಗಾರಿಕೆಯನ್ನ ಜವಾಬ್ದಾರಿಯನ್ನ ಈಗ ಗಿರೀಶ್ ಲಕ್ಕಣ್ಣಗೆ ಕೊಡೋದಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಹಿಂದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಇಲಿಯನ್ನ ಹಾಕಿ ಇಡೀ ಒಂದು ಯೋಜನೆಯನ್ನೇ ಹಳ್ಳ ಹಿಡಿಸುವಂತಹ ಪ್ರಯತ್ನವನ್ನ ಇದೇ ಗಿರೀಶ್ ಲಕ್ಕಣ್ಣ ಮಾಡಿದ್ರು. ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರಕ್ಕೆ ಕೂಡ ಇದು ಕಾರಣ ಆಗಿತ್ತು.